ಒಳಗೆ ಪ್ರವೇಶಿಸಲು ಅವಕಾಶ ಇದೆ ಅವಶ್ಯವಾಗಿ ಬರಬಹುದು ನೋಡಿ ಸುಂದರ ಸುಗಂಧ ಸೂಸುವ ಈ ಕುಸುಮದ ರಸ ಇರಲು ಈ ರಸಿಕ ತುಂಬಿ ಆತರದು ಆರಿ ಬಂದಾಗ ಈ ಕುಸುಮ ಬೇಡ ಅನ್ನುವುದು ನಿಮ್ಮ ಆದರ ಸ್ವಾಗತಕ್ಕಾಗಿ ನಿಂತಿರುವನು ಬನ್ನಿ ಈ ಸುಂದರವಾದ ಮಂದಿರದಲ್ಲಿ ನಿಮಗಾಗಿ ಹೋಮಂತ ಸಿದ್ಧವಾಗಿದೆ ಬಂದು ಸುಖವನ್ನು ಇರಬಹುದು ಮಂತವಿರುವ ಮುನ್ನ ಮಿಂಚಿ ಹೋಗುವ ಪ್ರೇಮವಾಗದೆ ನನ್ನ ಮನದಿಂತರದ ಪ್ರಶ್ನೆಗೆ ಕೊಂಚ ಅವಕಾಶ ಕೊಟ್ಟರೆ ಒಳ್ಳೆಯದು ನನ್ನ ಮನ ಬಯಸಿದ ಮಲ್ಲಿಗೆ ಎಲ್ಲರಿಗೂ ಸುವಾಸನೆ ಬೀರುವ ಹೂವಾಗದೆ ನನ್ನ ಉಸಿರಿಗೆ ಉಸಿರಾಗಿ ಬದುಕಿಗೆ ಹಸಿರಾಗಿ ಬಾಳ ಬಾಳಿನ ನಕ್ಷತ್ರದಂತೆ ನನ್ನ ಮನದ ಆಳದ ಮಂದಿರಕ್ಕೆ ಬೆಳಕಾಗಬೇಕೆಂಬುದೇ ನನ್ನ ಆಸೆ ನಿಮ್ಮ ಮನ ಬಯಸಿದ ಮಾತೇನೋ ನಿಜ ಆದರೆ ಆದರೆ ಎಂಬ ಉದ್ಗಾರದ ಉಲ್ಲೇಖದ ಅರ್ಥ ನನಗಾಗಲಿಲ್ಲ ನಿಮಗೆ ಅರ್ಥವಾಗಿ ಹೇಳ್ತೀನಿ ಕೇಳಿ ಇದೊಂದು ಸಾರ್ವಜನಿಕರಿಗಾಗಿ ನಿರ್ಮಿಸಿದ ಊರ ಮುಂದಿನ ಕೆರೆ ಇಲ್ಲಿ ಬಾಯಾರ್ಕಿಯಿಂದ ಬಂದವರು ಯಾರು ಬೇಕಾದರೂ ನೀರು ಕುಡಿದು ತಮ್ಮ ಕಾಮತಾಸೆಯನ್ನು ತೀರಿಸಿಕೊಳ್ಳಬಹುದು ಸಾರ್ವಜನಿಕರಿಗಾಗಿ ನಿರ್ಮಿಸಿರುವುದನ್ನ ಒಬ್ಬರೇ ಸಂತತನ್ನಾಗಿ ಮಾಡ್ಕೊಳ್ತೀನಿ ಅನ್ನೋದು ಅದೇಕ್ ಸಾಧ್ಯ ಒಬ್ಬರ ಸೊತ್ತಾಗದೆ ಹಲವಾರು ಜನರ ಬಾಯಾರಿಕೆ ಹಿಂಗಿಸುವ ಉದ್ದೇಶವಾದರೂ ಅದನ್ನು ಮಾತ್ರ ಕೇಳಬೇಡಿ ನೋಡಿ ಇದು ಹಿಂದಿನಿಂದ ಬಂದ ಪದ್ಧತಿಯೋ ಗೊತ್ತಿಲ್ಲ ಇಲ್ಲ ತಂದೆ ತಾಯಿ ಅಣದಾಸಕ್ಕಾಗಿ ಮಾಡಿರುವ ವೃತ್ತಿಯೋ ಗೊತ್ತಿಲ್ಲ ಇಲ್ಲ ಈ ತುತ್ತು ಚೀಲವನ್ನು ತುಂಬಿಸಿದಕ್ಕಾಗಿ ಒಂದು ಕಟ್ಟಿ ದೇವನಸೆಗೆ ಪಟ್ಟ ಏರಿಸಿದಾಗಿ ಯಾವ ಕಷ್ಟವಿಲ್ಲದೆ ಸುಖವಾಗಿ ಈ ಜೀವನವನ್ನು ಸಾಗಿಸಬೇಕಂತ ಈ ವೃತ್ತಿಗೆ ಬೀಳಿದ್ರೋ ಗೊತ್ತಿಲ್ಲ ಆದರೆ ಕಾಮ ದಾಹದಿಂದ ಹಸಿವು ಬಂದ ಕಂಗೆಟ್ಟವರಿಗೆ ಕೈ ತುಂಬ ಹಣ ಇಸ್ಕೊಂಡು ಅವರ ಆಸೆಯನ್ನು ಪೂರೈಸುವುದು ಒಂದೇ ಇವಳ ಕೆಲಸ ಈ ಕ್ಷಣಿಕ ಸುಖ ವಯಸ್ಸಿ ಬಂದವನು ನಾನಲ್ಲ ನನ್ನ ಹೃದಯ ಮಂದಿರದಲ್ಲಿ ಈ ಸುಂದರಿಯನ್ನು ಬಂಧಿಸಿಡಲು ಬಂದಿರುವೆ ನನ್ನ ಬಾಳ ಸಂಗಾತಿಯೇ ನೀನೆಂದು ಅದರಿಂದ ನಿಮಗೆ ಕಷ್ಟವಾಗಬಹುದು ಯಾಕೆ ಸಾರ್ವಜನಿಕರಿಗಾಗಿ ನಿರ್ಮಿಸಿರುವ ಈ ಅಸ್ತಿ ಇದನ್ನು ಸ್ವಂತದನ್ನಾಗಿ ಮರಬಹುದೇನೆ ಅಂತ ಹೇಳ್ತಿದ್ದೀರಲ್ಲ ಅದರ ಸಲುವಾಗಿ ನಿಮಗೆ ನಾನಾ ತರದ ತೊಂದರೆಗಳು ಬರಬಹುದು ಅದರ ಎದುರಿಸುವ ಧೈರ್ಯ ನಿಮ್ಮಲ್ಲಿದೆಯಾ ಅದು ನಿಮ್ಮಿಂದ ಸಾಧ್ಯನಾ ಸಾಧ್ಯನಂತ ಕೇಳಬೇಡ ನಿನಗೇನು ಬೇಕಂತ ಹೇಳು ನೋಡಿ ಈ ನನ್ನ ವೃತ್ತಿಯ ಬದುಕಿನ ಮೇಲೆ ಹತ್ತಾರು ಜನ ಇರುವ ಕುಟುಂಬ ಇದೆ ಆ ಕುಟುಂಬಕ್ಕೆಲ್ಲ ನಾನೇ ಸರ್ವಾಧಿಕಾರಿಯಾಗಿ ನಡೆಕೋಬೇಕಾಗುತ್ತೆ ಅವರ ಆಸೆಯ ಅಪಕಾಂಕ್ಷೆಗಳನ್ನೆಲ್ಲ ನಾನೇ ಪೂರೈಸಬೇಕು ಅವರ ಜೀವನವೇ ಈ ನನ್ನ ವೃತ್ತಿ ಮೇಲೆ ನಿಂತಿದೆ ಮತ್ತೆ ಇನ್ನು ನನ್ನ ಆಸೆದ ಬಗ್ಗೆ ಹೇಳಬೇಕಾದ್ರೆ ನನ್ನ ಕನಸು ನನಸು ನೂರಾರು ಕಟ್ಕೊಂಡಿದ್ದೀನಿ ಆ ಕನಸು ನನಸು ಮಾಡುವುದು ಅವರ ಸಕನಿಂದ ಸಾಧ್ಯವಿಲ್ಲ ಅದು ನಿಮ್ಮಿಂದ ಹೇಗೆ ಸಾಧ್ಯ ನಿನ್ನ ಆಸೆ ಈಡೇರಿಸಲು ನಾನು ಸದಾ ಸಿದ್ಧ ನಿನಗೆ ನನ್ನ ಮೇಲೆ ಅನುಮಾನ ಇದ್ರೆ ತೆಗೆದುಕೋತೀನಿ ಅಂದ್ರೆ ನೀವು ಇದೇ ಊರಿನವರ ಅಲ್ಲ ಪಕ್ಕದೂರು ಪರಶುವನಹಳ್ಳಿ ನನ್ನ ಹೆಸರು ಅವಿನಾಶ್ ಅಂತ ನನ್ನ ತಾಯಿಗೆ ನಾನು ಒಬ್ಬನೇ ಮಗ ಹೋಗ್ಲಿ ಬಿಡಿ ಊರು ಯಾವ್ದಾದ್ರೆ ನನಗೆ ಸೈಡ್ ಬಿಸ್ನೆಸ್ ಏನಾದ್ರೂ ಇದೆಯಾ ಅಲ್ಲ ಅವ್ರು ಏನಾದ್ರೂ ನಿಮ್ ಪಾರ್ಟ್ನರ್ ಇದ್ದಾರಾ ಇಲ್ಲ ಅಷ್ಟು ಒಟ್ಟಿ ಹುರ್ಕೊಂಡು ಮಾತಾಡಕತ್ತಾರಂದ್ರೆ ನನಗೂ ಹಂಗ ಅನ್ಸಿ ಅವ್ರು ನಿಮ್ಮನೇ ಕಳ್ಕೊಂಡ್ಬಂದ್ ಇಲ್ಲಿ ಕುಂತಾರೋ ಏನೋ ಗೊತ್ತಿಲ್ಲ ಜಾಬ್ ಮಾಡ್ತೀರಾ ಆಸ್ತಿ ದುಡ್ಡು ಅಂತಸ್ತು ಏನದು ಅದಕ್ಕೇನು ಬರೋದಿಲ್ಲ ಹತ್ತು ತಲೆಮಾರಿಗೆ ಆಗುವಷ್ಟು ನನಗೆ ಬೇಕಾಗಿರೋದು ಅದೇ ತಾನೆ
ಮದುವೆ ತಾಳಿ ಕಟ್ಟಿಸ್ಕೊಂಡ ಹೆಂಡತಿ ಮನೆಯಲ್ಲಿ ಇರಬೇಕಾದ್ರೂ ಮತ್ತೊಬ್ಬಣ್ಣ ಬಯಸ್ತಾ ಇದ್ದೆ ಇರಲ್ಲ ಇದು ದ್ರೋಹ ಅಂತ ನಿಮಗೆ ಅನಿಸ್ಲಿಲ್ವಾ ದ್ರೋಹ ಅಲ್ಲ ಇದು ನನ್ನ ಮನದ ಮೋಹ रसिक राज अलगू ननगोस्कर हाड़कू बंदी बंदी इंत रसिक दुमियन हाद्रे आ भगवंत ನೋಡಿ ನಾನು ನಿಮ್ಮ ಆಸೆನ ಪೂರೈಸ್ತೀನಿ ಆದ್ರೆ ಏನೋ ನನ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಕೊರಗೆ ಇದೆ ಅಲ್ಲ ಅದಕ್ಕಾಗಿ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ ನೀನು ಯಾವ ಯೋಚನೆಯನ್ನು ಮಾಡಬೇಡ ನಿನ್ನ ಆಸೆ ಪೂರೈಸಲು ನಾನು ಸದಾ ಸಿದ್ಧ ನಿನಗೆ ಇನ್ನೂ ನನ್ನ ಮೇಲೆ ಅನುಮಾನವಿದ್ರೆ ಒಂದ್ಸಲಕ್ಕೆ ಒಂದು ಸಲ 10 ಸಲ ನೀನು ಪ್ರಮಾಣ ತೆಗೆದುಕೊಳ್ಳು ನನ್ನಿಂದ ಪ್ರಮಾಣ ಮಾಡಿ ಹೇಳ್ತೀನಿ ಪ್ರಮಾಣ ಮಾಡಿದ್ರೆ ಕತ್ತಲಿರುವ ಚೈನ್ ಕೊಟ್ಟಿದ್ರೆ ಒಳ್ಳೆದಿತ್ತಲ್ವಾ ಒಂದೇ ಏಕೆ ಚಿನ್ನ 16 ಚಿನ್ನ ಬೇಡು ತಂದು ಕೊಡ್ತೀನಿ ಸದ್ಯಕ್ಕೆ ಅದನ್ನೊಂದು ಕೊಡಿ ಆಮೇಲೆ ಯೋಚನೆ ಮಾಡೋಣ ಒಂದು ಶೇರಿ ಆ ಏನು ಡ್ರಿಂಕ್ಸ್ ತಗೋತೀರಾ ತಗೋಬೇಕು ಇಲ್ಲ ಅನ್ನಬಾರದು ಯಾಕಂದ್ರೆ ಇಲ್ಲಿಗೆ ಬಂದವರು ಅದನ್ನ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು ತಗೋತೀರಲ್ವಾ ಒಂದು ನಿಮಿಷ ವೇಟ್ ಮಾಡಿ ನಾನು ಎಲ್ಲಾನು ತಗೋತೀನಿ ನಿನ್ನ ನೋಡ್ತಾ ಇದ್ರೆ ಆ ನಿನ್ನ ಹೇರ್ ಸ್ಟೈಲ್ ಆ ನಿನ್ನ ಚಿಗುರು ಮೀಸೆ ಯಾರ ಮಾತು ಕೇಳಬೇಡಿ ನನ್ನ ಮಾತು ಅಷ್ಟೇ ಕೇಳಿ